ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತ ನಲಿಯೋಣ ಸರಣಿ ಕಾರ್ಯಕ್ರಮ ಒಂದನೇ ತರಗತಿಯ ಇಂಗ್ಲಿಷ್ ಪಾಠ ಫ್ಯಾಟ್ ಕಿಂಗ್ ಆಂಡ್ ಥಿನ್ ಡಾಗ್ ಸ್ಟೋರಿ ಆಂಡ್ ಇಂಗ್ಲಿಷ್ ರೈಮ್ಸ್ ರಚನೆ ಮತ್ತು ಪ್ರಸ್ತುತಿ ಬೆಂಗಳೂರಿನ ಜಿಎಲ್ಪಿಎಸ್ ತಿಟ್ಟಹಳ್ಳಿಯ ಜಯಂತಿ ಪ್ರಾಯೋಜಕರು ಡಿಎಸ್ಇಆರ್ಟಿ And so children, did you enjoy singing the rhyme? A, B, C? Very good. You have to practice. You have to sing every day so that you will know it, so that you will be able to learn new words. Today, you will be learning about fat and thin. Two new words. Fat, F-A-T, fat. And thin, T-H-I-N, thin. Are you ready? We are going to start the lesson. Hello, makla. Ellaru egidira? Chenagidivi akka, neevu egidira? Aha, naan chenagidini makle. Naan illige barbekadre, manushyaru, prani, pakshigalu, maragalu, ella nodkondu bande. ನೀವು ದಾರಿಯಲ್ಲಿ ಬರ್ಬೇಕಾದ್ರೆ ಏನೇನ್ ನೋಡಿದ್ರಿ ಅಕ್ಕ ನಾನು ದಾರಿಯಲ್ಲಿ ಬರುವಾಗ ಬಸ್ಸು ಕಾರು ಪ್ರಾಣಿ ಪಕ್ಷಿ ಮರ ಗಿಡಗಳು ಇವೆಲ್ಲ ನೋಡಿದ್ವಿ ಹೌದಾ ಮಕ್ಕಳೇ ಹಾಗಾದ್ರೆ ನೀವು ನೋಡಿರೋ ಎಲ್ಲಾ ಮನುಷ್ಯರು ಪ್ರಾಣಿಗಳು ಮರಗಳು ಒಂದೇ ಆಕಾರದಲ್ಲಿ ಇರ್ತಾರ ಇಲ್ಲ ಅಕ್ಕ ಉದ್ದ ಗಿಡ್ಡ ದೊಡ್ಡ ಚಿಕ್ಕ ದಪ್ಪ ಸಣ್ಣ ಹೌದು ಮಕ್ಕಳೇ ಕೆಲವರು ದಪ್ಪ ಇರ್ತಾರೆ ಕೆಲವರು ಸಣ್ಣ ಇರ್ತಾರೆ ದಪ್ಪ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಏನಂತೀವಿ ಫ್ಯಾಟ್ ಅಂತೀವಿ ಸಣ್ಣ ಅನ್ನೋದಕ್ಕೆ ಥಿನ್ ಅಂತೀವಿ ದಪ್ಪ ಅನ್ನೋದಕ್ಕೆ ಸಣ್ಣ ಅನ್ನೋದಕ್ಕೆ ಹೌದು ಮಕ್ಕಳೇ ಇಂಗ್ಲಿಷ್ನಲ್ಲಿ ನಾಯಿಗೆ ಏನಂತೀವಿ ಡಾಗ್ ಅಂತೀವಿ ವೆರಿ ಗುಡ್ ಬೆಕ್ಕಿಗೆ ಏನಂತೀವಿ ಕ್ಯಾಟ್ ಅಂತೀವಿ ವೆರಿ ಗುಡ್ ನಾಯಿಗೆ ಡಾಗ್ ಅಂತೀವಿ ಬೆಕ್ಕಿಗೆ ಕ್ಯಾಟ್ ಅಂತೀವಿ ರಾಜನ್ಗೆ ಗೊತ್ತಿಲ್ಲ ಅಕ್ಕ ರಾಜ ಅಂದ್ರೆ ಕಿಂಗ್ ಕಿಂಗ್ ರಾಣಿ ಅಂದ್ರೆ ಕ್ವೀನ್ ಕ್ವೀನ್ ಈಗ ಆಂಟಿ ಬಂದಿದ್ದಾರೆ ಒಂದ್ ಕತೆ ಹೇಳ್ತಾರೆ ಎಲ್ರು ಗಮನ ಇಟ್ಟು ಕೇಳಿಸ್ಕೋಬೇಕು ಆಯ್ತಾ ಮಕ್ಕಳೇ ಎಸ್ ಅಕ್ಕ ಹಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಆಂಟಿ ವೆರಿ ಗುಡ್ ಇವತ್ತು ನಾನು ಒಬ್ಬ ಫ್ಯಾಟ್ ರಾಜನ್ ಕತೆ ಹೇಳಕ್ ಬಂದಿದ್ದೀನಿ ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೋತೀರಾ ಎಸ್ ಆಂಟಿ ವೆರಿ ಗುಡ್ ಶುರು ಮಾಡೋಣ ಎಸ್ ಆಂಟಿ There was a fat king. The fat king had a fat queen. He had a thin dog. Once, the fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. Fat king caught the dog. Now the fat king was thin. How was the story, children? Was it nice? Yes, aunty. Good, children. ಈಗ ನೀವೆಲ್ಲ ಕಥೆ ಕೇಳಿಸ್ಕೊಂಡ್ರಲ್ವಾ ಆ ಕಥೆಯಲ್ಲಿ ಯಾರ್ಯಾರಿದ್ದಾರೆ ಒಬ್ಬೊಬ್ಬರಾಗಿ ಹೇಳಿ ನೋಡೋಣ ಫ್ಯಾಟ್ ಕಿಂಗ್ ಫ್ಯಾಟ್ ಕ್ವೀನ್ ಥಿನ್ ಡಾಗ್
ಕ್ಯಾಟ್. ವೆರಿ ಗುಡ್ ಚಿಲ್ಡ್ರನ್. ಹೌದು, ಫ್ಯಾಟ್ ಕಿಂಗ್ಗೆ ಫ್ಯಾಟ್ ಕ್ವೀನು ಕೂಡ ಇದ್ಲು. ಅವನ ಹತ್ರ ಒಂದು ಥಿನ್ ಡಾಗ್ ಇತ್ತು. ಒಂದು ದಿನ ಫ್ಯಾಟ್ ಕಿಂಗ್ ಥಿನ್ ಡಾಗ್ ಜೊತೆ ವಾಕಿಂಗ್ಗೆ ಹೊರಟರು. ಥಿನ್ ಡಾಗ್ ಒಂದ್ ಬೆಕ್ನ ನೋಡಿ ಅದ್ರ ಹಿಂದೆ ಓಡೋಯ್ತು. ದಪ್ಪಗಿದ್ದ ರಾಜ ನಾಯಿಯನ್ನ ಹಿಂಬಾಲಿಸ್ಕೊಂಡು ಓಡ್ತಾನೆ. ರಾಜನು ಹಲವಾರು ದಿನಗಳ ಕಾಲ ನಾಯಿ ಹಿಂದೆ ಓಡಿ 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 ಓಡ್ತಾನೇ ಇದ್ದ. ಕೊನೆಗೆ ನಾಯಿಗೆ ಬೆಕ್ ಸಿಕ್ತು, ರಾಜನಿಗೆ ನಾಯಿ ಸಿಕ್ತು. ಈಗ ದಪ್ಪಗಿದ್ದ ರಾಜ ಓಡಿ ಓಡಿ ಏನಾದ, ಸಣ್ಣಗಾಗ್ಬಿಟ್ಟ. ಅಂದ್ರೆ ಮಕ್ಕಳೇ, ರಾಜ ಫ್ಯಾಟ್ ಕಿಂಗ್ ಪೌಷ್ಟಿಕಾಂಶದ ಊಟವನ್ನ ತಿಂದು ದಪ್ಪಗಾಗಿರ್ತಾನೆ, ನಾಯಿ ಹಿಂದೆ ಓಡಿ ಓಡಿ ಸಣ್ಣಗಾಗ್ತಾನೆ. ಎಲ್ಲರಿಗೂ ಪೌಷ್ಟಿಕಾಂಶದ ಊಟದ ಜೊತೆಗೆ ವ್ಯಾಯಾಮ ಬಹಳ ಅಗತ್ಯ. ಈ ಕಥೆಯಿಂದ ನಾವು ತಿಳ್ಕೊಂಡಿರೋ ಒಂದು ನೀತಿ ಏನಪ್ಪ ಅಂದ್ರೆ, ನಾವೆಲ್ಲರೂ ಪೌಷ್ಟಿಕಾಂಶವನ್ನ ಸೇವಿಸಬೇಕು, ಹಾಗೆ ವ್ಯಾಯಾಮವನ್ನು ಸಹ ಮಾಡಬೇಕು. ಮಕ್ಕಳೇ, ಈಗ ನಾವು ಕತೆ ಕೇಳಿಸ್ಕೊಂಡ್ವಲ್ಲ, ಇದನ್ನ ನಾನು ಹೇಳ್ಕೊಡ್ತೀನಿ, ನೀವು ಹೇಳ್ತೀರಾ, ರಿಪೀಟ್ ಮಾಡ್ತೀರಾ? Yes, aunty. There was a fat king. ಹೇಳಿ ಮಕ್ಕಳ. There was a fat king. The fat king had a fat queen. Fat queen. He had a thin dog. He had a thin dog. Once, the fat king and his thin dog went for a walk. The dog saw a cat and ran after it. The fat king ran after the dog. He ran and ran for many days. The fat king caught the dog. Now the fat king was thin. Very good children. Thank you, aunty. ಮಕ್ಕಳೇ, ಎಲ್ರಿಗೂ ಕತೆ ಇಷ್ಟ ಆಯ್ತಾ ನಿಮ್ಗೆ? ಹೌದು ಅಕ್ಕ. ಎಲ್ರಿಗೂ ಅರ್ಥ ಆಯ್ತಾ ಚೆನ್ನಾಗಿ? ಎಸ್ ಅಕ್ಕ. ಇದುವರೆಗೂ ಯಾವ ಕತೆ ಕೇಳಿಸ್ಕೊಂಡ್ರಿ ನೀವು? ಫ್ಯಾಟ್ ಕಿಂಗ್ ಕತೆ ಕೇಳಿಸ್ಕೊಂಡ್ರಿ. ಚೆನ್ನಾಗಿತ್ತ ಕತೆ? ಹಾಗಾದ್ರೆ ಫ್ಯಾಟ್ ಕಿಂಗ್ ಯಾರ ಜೊತೆ ವಾಕಿಂಗ್ ಹೋಗಿದ್ರು? ಫ್ಯಾಟ್ ಕಿಂಗ್ ಥಿನ್ ಡಾಗ್ ಜೊತೆ ವಾಕಿಂಗ್ ಹೋಗಿದ್ರು. ಥಿನ್ ಡಾಗ್ ದಾರಿಲಿ ಏನ ನೋಡುತ್ತೆ? ಥಿನ್ ಡಾಗ್ ದಾರಿಲಿ ಬೆಕ್ಕನ್ನು ನೋಡ್ತು. ಹೌದು, ದಾರಿಲಿ ಏನ್ ಮಾಡುತ್ತೆ ಥಿನ್ ಡಾಗ್? ಬೆಕ್ಕನ್ ನೋಡುತ್ತೆ. ಬೆಕ್ಕನ್ ನೋಡಿದ ತಕ್ಷಣ ಏನ್ ಮಾಡುತ್ತೆ ಡಾಗ್? ದಾರಿಲಿ ಬೆಕ್ಕನ್ ನೋಡಿದ ತಕ್ಷಣ ಥಿನ್ ಡಾಗ್ ಬೆಕ್ಕಿನಿಂದ ಓಡೋಗುತ್ತೆ. ಥಿನ್ ಡಾಗ್ ಏನ್ ಮಾಡುತ್ತೆ? ಬೆಕ್ಕಿನಿಂದ ಓಡುತ್ತೆ. ರಾಜ ಏನ್ ಮಾಡ್ತಾನೆ ಥಿನ್ ಡಾಗ್ ಹಿಂದೆ ಓಡ್ತಾನೆ. ಥಿನ್ ಡಾಗ್ ಹಿಂದೆ ಓಡಿ ಓಡಿ ಏನಾಗ್ತಾನೆ? ಸಣ್ಣಗಾಗ್ಬಿಡ್ತಾನೆ ಓಡಿ ಓಡಿ. ಹೌದಲ್ವಾ? ಇಂಗ್ಲಿಷ್ ಅಲ್ಲಿ ಏನು ಸಣ್ಣಗೆ ಅಂದ್ರೆ ಥಿನ್ ಅಂತೀವಿ. ಫ್ಯಾಟ್ ಅಂದ್ರೆ ದಪ್ಪ, ಥಿನ್ ಅಂದ್ರೆ ಸಣ್ಣ. ಪ್ರತಿನಿತ್ಯ ನಾವು ಪೌಷ್ಟಿಕಾಂಶದ ಆಹಾರವನ್ನ ಸೇವಿಸಬೇಕು. ಏನ್ ಮಾಡ್ಬೇಕು? ಪೌಷ್ಟಿಕಾಂಶದ ಆಹಾರವನ್ನ ಸೇರಿಸ್ಬೇಕು, ಊಟ ಮಾಡ್ಬೇಕು ಮತ್ತು ವ್ಯಾಯಾಮ ಮಾಡ್ಬೇಕು. ಪ್ರತಿನಿತ್ಯ ಏನ್ ಮಾಡ್ಬೇಕು? ವ್ಯಾಯಾಮ ಮಾಡ್ಬೇಕು. ಪೋಷಕರೇ, ಮನೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶದ ಊಟ ಕೊಡಬೇಕು ಹಾಗೂ ನಿಯಮಿತವಾದ ವ್ಯಾಯಾಮ ಮಾಡಿಸ್ಬೇಕು. ಮಕ್ಕಳನ್ನ ಆರೋಗ್ಯವಾಗಿ ನೋಡ್ಕೊಳ್ಬೇಕು. Come little children, come to me. I'll teach you ABC. Now let's learn a new tune. 1, 2, go. Come little children, come to me. I'll teach you ABC. ABCDEFG.
H I J K L O M N O P L O M N O P Q R S T U V W X Y Z X Y Z Butter on the bread. If you don't like it, better go to bed. Now you listen to only the tune. Line by line. One, two, go. Come, little children, come to me. I'll teach you A, B, C. Repeat. A, B, C, D, E, F, G. H I J K L O M N O P. Repeat. L M N O P Q R S T U V W X Y Z. If you don't like it, better go to bed. Now that you know the tune, sing along with me. One, two, go. Come, little children, come to me. I'll teach you A, B, C, A, B, C, D, E, F, G, H, I, J, K, L, O, M, N, O, P, L, O, M, N, O, P, Q, R, S, T, U, V, W, X, Y, Z, X, Y, Z, butter on the bread. If you don't like it, better go to bed. Hello children, now you know your alphabets. Do you know how to sing? A, B, C, yes, you know. Very good. Now you need a lot of energy to sing. You need a lot of energy to sing nursery rhymes. How do you get energy? By eating good food, by having healthy habits. If you don't eat food, what will happen? You will become very thin. You will become very weak. And then you cannot play. So, if you want to play, if you want to play with your friends, if you want to go out for walks, if you want to help your parents at home, what you must do? You must eat food so you'll become healthy. And so, children, today what did you learn about? You learned about the alphabets, you learned about fat and thin. Practice these good habits, be good children, and take care of yourself. Remember? Okay, children, I will see you next time. Bye-bye. ಕಲಿಯುತ್ತಾ ನಲಿಯೋಣ ಸರಣಿಯಲ್ಲಿ ಒಂದನೇ ತರಗತಿಯ ಇಂಗ್ಲಿಷ್ ಪಾಠ ಫ್ಯಾಟ್ ಕಿಂಗ್ ಆ್ಯಂಡ್ ಥಿನ್ ಡಾಗ್ ಸ್ಟೋರಿ ಆ್ಯಂಡ್ ಇಂಗ್ಲಿಷ್ ರೈಮ್ಸ್ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಜಯಂತಿ. ಭಾಗವಹಿಸಿದವರು ಲಕ್ಷ್ಮೀ ಕೆ ಶಾಸ್ತ್ರಿ ಹಾಗೂ ಸರ್ಕಾರಿ ವಿಶೇಷ ವರ್ಗದ ವಸತಿ ಶಾಲೆ ಅರೇಹಳ್ಳಿಯ ಭವಾನಿ ಹಾಗೂ ಪವನ್. ನಿರೂಪಣೆ ರೋಸ್ಲಿನ್ ಮ್ಯಾಥ್ಯೂ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು ಡಿಎಸ್ಸಿಆರ್ಟಿ. ಕಲಿಯುತ್ತಾ ನಲಿಯೋಣ
ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.